ಇವತ್ತು ಬಹಳ ಒಂದು ಐತಿಹಾಸಿಕವಾದಂತಹ ಒಂದು ಕಾರ್ಯಕ್ರಮವನ್ನು ನಮ್ಮ ಕೋಲಾರ ನಗರದಲ್ಲಿ ಆಯೋಜನೆ ಮಾಡಿದ್ದೇವೆ. ನಮ್ಮ ಜಿಲ್ಲಾಧ್ಯಕ್ಷ ಆದಂಥ ರಮೇಶ್ ಗೌಡ್ರ ಒಂದು ನೇತೃತ್ವದಲ್ಲಿ ಈ ಒಂದು ಗಡಿ ಕನ್ನಡಿಗರ ಸಮಾವೇಶ ಎಂಬ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮದಲ್ಲಿ ಮೊದಲಿಗೆ ಬೆಳಗ್ಗೆ ಹತ್ತು ಗಂಟೆಗೆ ಜಾನಪದ ಕಲಾತಂಡಗಳ ಒಂದು ಮೆರವಣಿಗೆ ಇರುತ್ತೆ. ಅದರಲ್ಲಿ ಡೊಳ್ಳು, ಕಂಸಾಳೆ, ವೀರಗಾಸೆ, ಪಟಕುಣಿತ, ತಮಟೆ ವಾದ್ಯ ಮತ್ತು ಗಾರ್ಡಿ ಗೊಂಬೆ ಇವಿರುತ್ತೆ. ಒಂದು 25 ಎತ್ತಿನ ಗಾಡಿಗಳಿರುತ್ತೆ, ಎತ್ತಿನ ಬಂಡಿ, ಮತ್ತು ಒಂದು 50 ಜನ ಹೆಣ್ಣುಮಕ್ಕಳು ಪೂರ್ಣ ಕುಂಭ ಕಳಶವನ್ನು ಹೊತ್ತು ತರ್ತಕ್ಕಂಥ ಒಂದು ಕಾರ್ಯಕ್ರಮ ಇರುತ್ತೆ. ಸೊ ಈ ಒಂದು ಜನಪದ ಕಲಾತಂಡಗಳ ಮೆರವಣಿಗೆ ಕಾರ್ಯಕ್ರಮವನ್ನು ಅಂಬೇಡ್ಕರ್ ಅವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡೋದ್ರ ಮುಖಾಂತರ ನಮ್ಮ ಈ ಭಾಗದ ಲೋಕಸಭಾ ಸದಸ್ಯರಾದಂತಹ ಮುನಿಸ್ವಾಮಿ ಅವರು ಉದ್ಘಾಟನೆ ಮಾಡ್ತಾರೆ. ತದನಂತರ ಅಲ್ಲಿಗೆ ಒಂದಷ್ಟು ಗಣ್ಯರು ಭಾಗವಹಿಸ್ತಾರೆ ಆ ಒಂದು ಕಾರ್ಯಕ್ರಮದಲ್ಲಿ. ಅಲ್ಲಿ ಅವ್ರನ್ನೆಲ್ಲ ಬೀಳ್ಕೊಟ್ಟು ನಾವು ಅಂಬೇಡ್ಕರ್ ಸ್ಟ್ಯಾಚ್ಯೂವಿಂದ ಕ್ಲಾಕ್ ಟವರ್ ಕಡೆ ಬಂದು ಕ್ಲಾಕ್ ಟವರಿಂದ ಮುಂದೆ ಚೆನ್ನೈ ರಂಗಮಂದಿರದವರೆಗೂ ಕೂಡ ಒಂದು ಮೆರವಣಿಗೆಯನ್ನು ಮಾಡ್ತಾ ಅಲ್ಲಿ ವೇದಿಕೆ ಸೇರ್ಕೋತೀವಿ. ವೇದಿಕೆ ಕಾರ್ಯಕ್ರಮವನ್ನು ನಮ್ಮ ಸನ್ಮಾನ್ಯ ರಮೇಶ್ ಕುಮಾರ್ ಅವರು ಉದ್ಘಾಟನೆ ಮಾಡ್ತಾರೆ. ಮಾಜಿ ಸ್ಪೀಕರ್ ಅವರು, ಸಭಾಧ್ಯಕ್ಷರು, ವಿಧಾನಸಭಾ ಸಭಾಧ್ಯಕ್ಷರು ಮತ್ತು ಅವ್ರ ಜೊತೆಗೆ KGF ಶಾಸಕರಾದಂಥ ರೂಪಾ ಶಶಿಧರ್ ಅವರು, ಕೋಲಾರ ಶಾಸಕರಾದಂಥ ಶ್ರೀನಿವಾಸ ಗೌಡರು ಮತ್ತು KGF ಮಾಜಿ ಶಾಸಕರಾದಂಥ ಸಂಪಂಗಿ ಅವರು ಮತ್ತು ನಮ್ಮ ಮಾಲೂರು ಶಾಸಕರಾದಂಥ ನಂಜೇಗೌಡರು, ಇನ್ನೂ ಅನೇಕ ಕಾಂಗ್ರೆಸ್ ಮುಖಂಡರು, BJP ಮುಖಂಡರು, JDS ಮುಖಂಡರು ಮತ್ತು ಕನ್ನಡ ಪರ ಹೋರಾಟಗಾರರು, ಸಾಹಿತಿಗಳು, ಬರಹಗಾರರು ಇವರೆಲ್ಲರೂ ಕೂಡ ಭಾಗವಹಿಸ್ತಾ ಇದ್ದಾರೆ. ಮತ್ತು ಕನ್ನಡ ಜಾಗೃತಿ ವೇದಿಕೆಯ ನಮ್ಮ ಕೋಲಾರ ಸುತ್ತಮುತ್ತಲಿನ ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಚಿಕ್ಕಬಳ್ಳಾಪುರ ಮತ್ತು ತುಮಕೂರು ಜಿಲ್ಲೆಗಳಿಂದನೂ ಕೂಡ ನಮ್ಮ ಸಂಘಟನೆ ಪದಾಧಿಕಾರಿಗಳು ಭಾಗವಹಿಸ್ತಾ ಇದ್ದಾರೆ. ಸೊ ಹಾಗಾಗಿ ಈ ಒಂದು ಕಾರ್ಯಕ್ರಮವನ್ನು ಭಾಳ ಅಚ್ಚುಕಟ್ಟಾಗಿ ನಿರ್ವಹಿಸ್ತಾ ಮತ್ತು ಆ ಒಂದು ವೇದಿಕೆಯಲ್ಲಿ ವಿವಿಧ ಕ್ಷೇತ್ರದ ಸಾಧಕರಿಗೆ ಗೌರವಿಸುವಂಥ ಒಂದು ಕಾರ್ಯವನ್ನು ಮಾಡ್ತಿದ್ದೀವಿ. ಜಿಲ್ಲೆಯ ಈ ಕೋಲಾರ ಜಿಲ್ಲೆಯ ಎಲ್ಲ 6 ತಾಲೂಕುಗಳಲ್ಲೂ ಮತ್ತು ಕೋಲಾರ ಸೇರಿದಂಥ 6 ತಾಲೂಕುಗಳಲ್ಲೂ ಕೂಡ ವಿವಿಧ ಕ್ಷೇತ್ರದಲ್ಲಿ ಸಾಧನೆಗೈದಂಥ ಸಾಧಕರಿಗೆ ಸನ್ಮಾನಿಸುವಂಥದ್ದು ಮತ್ತು ಅಲ್ಲಿ ಒಂದು ವಿಚಾರಗಳನ್ನು ಮನ್ನಣೆ ಮಾಡಿ ಇವತ್ತೇನು ಗಡಿಭಾಗದಲ್ಲಿ ಕನ್ನಡ ಮತ್ತು ಕನ್ನಡಿಗರ ಪರಿಸ್ಥಿತಿ, ಉದ್ಯೋಗ, ಶಿಕ್ಷಣ, ಇವು ಆರೋಗ್ಯ, ಈ ವಿಚಾರಗಳ ಬಗ್ಗೆ ಒಂದಷ್ಟು ವಿಚಾರಗಳನ್ನು ಚರ್ಚೆ ಮಾಡೋದ್ರ ಮುಖಾಂತರ ಸರ್ಕಾರದ ಗಮನಕ್ಕೆ ತರತಕ್ಕಂಥ ಈ ಗಡಿ ವಿಚಾರದಲ್ಲಿ ಗಡಿಯ ಕನ್ನಡಿಗರ ಸಮಸ್ಯೆಗಳನ್ನು ಸರ್ಕಾರದ ಗಮನಕ್ಕೆ ತರತಕ್ಕಂಥ ಕೆಲಸವನ್ನು ಸಹ ಮಾಡ್ತಿದ್ದೀವಿ. ಈ ಒಂದು ಐತಿಹಾಸಿಕವಾದಂಥ ಕಾರ್ಯಕ್ರಮವನ್ನು ಮೊದಲ ಬಾರಿಗೆ ನಾವು ಕನ್ನಡ ಜಾಗೃತಿ ವೇದಿಕೆಯಿಂದ ಕೋಲಾರ ನಗರದಲ್ಲಿ ಇಂದು ಅದ್ಧೂರಿಯಾದಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರೋದ್ರಿಂದ ತಾವು ಈ ಒಂದು ಕಾರ್ಯಕ್ರಮವನ್ನು ಜನರಿಗೆ ತಲುಪ್ತಕ್ಕಂಥ ಒಂದು ಕೆಲಸವನ್ನು ಮಾಡಬೇಕು ಅಂತೇಳಿ ತಮ್ಮಲ್ಲಿ ನಾನು ವಿನಮ್ರತೆ